नमस्कार वीक्षक अग्र राष्ट्रीय वार्ते स्वागत नान शर्मिता शेट्टी मोदी हेडलाइंस हेडलाइंस प्रेजेंटेड बाय चकोटे स्वाद गुणमट्ट मत्तु विश्वास 30 वर्षदिंद ಏಳು ದಿನ ಆದರೂ ಆರೋಪಿಗಳ ಬಂಧಿಸಿಲ್ಲ ಖಾಕಿ ಬಸವರಾಜನಿಗೆ ಬೇಲ್ ರಶ್ಮಿಗೆ ಡ್ರಿಲ್ ಸರ್ಕಾರಕ್ಕೆ ಜನರ ಛೀಮಾರಿ ನಾಳೆ ಕೋರ್ಟ್ನಲ್ಲಿ ಸ್ವಾಮೀಜಿ ಸೇರಿ ಐವರ ಭವಿಷ್ಯ ಮೂರು ದಿನ ಕಳೆದರೂ ತಗ್ಗದ ನೀರು ಸಿಎಂ ರೌಂಡ್ಸ್ ಬೆಂಗಳೂರು ಇಮೇಜ್ ಹಾಳಾಗ್ತಿದೆ ಅಂತ ಉದ್ಯಮಿಗಳ ಆಕ್ರೋಶ ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಸಾವು ನೋವು ನಾಳೆ ಮಂಗಳೂರಿಗೆ ಪ್ರಧಾನಿ ಮೋದಿ ಸಿಸಿಟಿವಿ ಭದ್ರತೆ ಇಲ್ಲ ಅಂತ ಅಲೋಕ್ ಸಿಟ್ಟು ಬೆಂಗಳೂರಲ್ಲಿ ಧರ್ಮಸ್ಥಳ ಕ್ಷೇಮವನ ಉದ್ಘಾಟಿಸಿ ರಾಜ್ಯ ಕೊಂಡಾಡಿದ ಯೋಗಿ ಆಪರೇಷನ್ ಕಮಲಕ್ಕೆ 6300 ಕೋಟಿ ಸಿಬಿಐಗೆ ಆಪ್ ದೂರು ಬಿಜೆಪಿ ವಿರುದ್ಧ ಆಮ್ ಆದ್ಮಿ ಪ್ರತಿಭಟನೆ ಸಿಸೋಡಿಯಾ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರೊಟೆಸ್ಟ್ ಪೋರ್ಚುಗಲ್ನಲ್ಲಿ ಭಾರತೀಯ ಗರ್ಭಿಣಿ ಸಾವು ಮಗು ಸೇಫ್ ಅವ್ಯವಸ್ಥೆ ಖಂಡಿಸಿ ಆರೋಗ್ಯ ಮಂತ್ರಿಗೆ ಗೆಟ್ ಪಾಸ್ ನಮ್ಮಲ್ಲೂ ಇಂತ ರೂಲ್ಸ್ ಯಾವಾಗ ಬರುತ್ತೋ ರಾಷ್ಟ್ರ ಮಟ್ಟದಲ್ಲಿ ಮುರುಘಾ ಶ್ರೀಗಳ ಲೈಂಗಿಕ ದೌರ್ಜನ್ಯ ಕೇಸ್ ಚರ್ಚೆ ಆಗ್ತಾ ಇದೆ ಸ್ವಾಮೀಜಿಗಳ ಪರ ನಿಂತ ಸರ್ಕಾರಕ್ಕೆ ಜನ ಛೀಮಾರಿ ಹಾಕ್ತಾ ಇದ್ದಾರೆ 7 ದಿನ ಆದ್ಮೇಲೆ ಪಾಕ್ಸೋ ಕೇಸ್ ತನಿಖೆಗೆ ಖಾಕಿ ಜೀವ ಕೊಟ್ಟಿದ್ರೆ ಆರೋಪಿಗಳೆಲ್ಲ ಕೋರ್ಟ್ಗೆ ಹೋಗಿದ್ದಾರೆ ಇಡೀ ದಿನದ ಕಂಪ್ಲೀಟ್ ಕಹಾನಿ ನಿಮ್ಮದೇ ಜಾಮೀನಿನ ಅರ್ಜಿಗೆ ಆಕ್ಷೇಪಣೆ ಇದ್ರೆ ಸಲ್ಲಿಸೋದಕ್ಕೋಸ್ಕರ ನಾಳೆಗೆ ಮುಂದೂಡಲಾಗಿದೆ ಮೇಲ್ ಅರ್ಜಿನ ಅದಕ್ಕೆ ತಕರಾರು ಮುರುಘಾ ಮಠದ ಸ್ವಾಮೀಜಿ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿ 7 ದಿನ 7 ದಿನಗಳಿಂದಲೂ ಸ್ವಾಮೀಜಿಗಳ ರಕ್ಷಣೆ ಮಾಡುವ ಎಲ್ಲಾ ಕೆಲಸಗಳು ಆಗ್ತಿತ್ತು ಅನ್ನೋ ಆರೋಪವಿತ್ತು ಆದ್ರೆ ಇವತ್ತು ಪೊಲೀಸರು ತನಿಖೆಯ ಮೊದಲ ಸ್ಟೆಪ್ ಇಟ್ಟಿದ್ದಾರೆ ಕೋರ್ಟ್ ಹಾದಿ ಒಂದು ಲೈಂಗಿಕ ದೌರ್ಜನ್ಯದ ಜೊತೆ ಸಂತ್ರಸ್ತ ದಲಿತ ವಿದ್ಯಾರ್ಥಿನಿಯ ಜಾತಿ ನಿಂದನೆ ಮಾಡಿದ್ರು ಅಂತ ಸ್ವಾಮೀಜಿ ಮೇಲೆ ಕೇಸ್ ಆಗಿತ್ತು ಇವತ್ತು ಜಿಲ್ಲಾ 1ನೇ ಅಪರ ನ್ಯಾಯಾಲಯದ ಜಡ್ಜ್ ಮುಂದೆ ಸಂತ್ರಸ್ತ ಯುವತಿ ಹೇಳಿಕೆ ದಾಖಲಿಸಿದ್ರು ಕೋರ್ಟ್ ಹಾದಿ 2 ಪೋಕ್ಸೋ ಕೇಸ್ನಲ್ಲಿ ಸ್ವಾಮೀಜಿ ಅರೆಸ್ಟ್ ಆಗೋ ಭಯದಲ್ಲಿ ಇವತ್ತು ಸ್ವಾಮೀಜಿ ಪರ ವಕೀಲರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರು ಆದರೆ ಸಂತ್ರಸ್ತೆ ಪರ ವಕೀಲರಾಗಲಿ ಸರ್ಕಾರಿ ವಕೀಲರಾಗಲಿ ತಕರಾರು ಅರ್ಜಿ ಹಾಕಿರಲಿಲ್ಲ ತಕರಾರು ಇದ್ರೆ ಅರ್ಜಿ ಹಾಕಿ ಅಂತ ನಾಳೆಗೆ ಸ್ವಾಮೀಜಿ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ ಇವತ್ತು ಸರ್ಕಾರದ ಪರವಾಗಿ ಅಭಿಯೋಜಕರು ಪ್ರಕರಣದಲ್ಲಿ ಹಾಜರಾಗೋದಕ್ಕೆ ನೋಟಿಸ್ ಕೊಟ್ಟಿದ್ರು ಅವರು ಹಾಜರಾಗಿದ್ದಾರೆ ಆ ಮಕ್ಕಳಿಗೂ ಸಹ ಒಂದು ನೋಟಿಸ್ ಕೊಟ್ಟಿದ್ರು ಅವರ ಪರವಾಗಿ ವಕೀಲರು ಹಾಜರಾಗಿದ್ದಾರೆ ಅವರ ಆಕ್ಷೇಪಣೆಗಳು ಏನಾದರೂ ಇದ್ದರೆ ಜಾಮೀನು ಮೇಲೆ ಬಿಡೋದಕ್ಕೆ ಜಾಮೀನಿನ ಅರ್ಜಿಗೆ ಆಕ್ಷೇಪಣೆ ಇದ್ದರೆ ಸಲ್ಲಿಸೋದಕ್ಕೋಸ್ಕರ ನಾಳೆ ಆ ಒಂದು ಸಮಯ ಕೇಳಿದರು ನಾಳೆಗೆ ಮುಂದೂಡಲಾಗಿದೆ ಒಂದ ಬಾಲಕಿಯರ ಪರವಾಗಿ ನಾವು ವಕೀಲರು ನಾವು ಸಹ ತಕರಾರನ್ನು ಸಲ್ಲಿಸಿ ನಮ್ಮ ತಕರಾರು ಅರ್ಜಿ ಮೇಲೆ ವಾದ ಮಾಡಲಿಕ್ಕೆ ನಮಗೂ ಸಹ ಅವಕಾಶ ಕಾನೂನಿನಲ್ಲಿದೆ ನಾಳೆಗೆ ಅಂತಿಮವಾಗಿ ಅವಕಾಶ ಕೊಟ್ಟಿದ್ದಾರೆ ನಾವು ನಾಳೆ ಮೇಲ್ ಅರ್ಜಿನ ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ತವಾದಂತಹ ತಕರಾರನ್ನು ಸಲ್ಲಿಸುತ್ತೇವೆ ಕೋರ್ಟ್ ಹಾದಿ 3 ಮುರುಘಾ ಶ್ರೀಗಳ ವಿರುದ್ಧ ಪೋಕ್ಸೋ ಕೇಸ್ನಲ್ಲಿ ಆರೋಪಿ 4 ಪರಮಶಿವಯ್ಯ ಮತ್ತು ಆರೋಪಿ 5 ಗಂಗಾಧರಯ್ಯ ಕೂಡ ಇವತ್ತು ಜಾಮೀನಿಗೆ ಅರ್ಜಿ ಹಾಕಿದ್ರು ನಾಳೆ ಇಬ್ಬರ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ ಕೋರ್ಟ್ ಹಾದಿ 4 ಲೈಂಗಿಕ ಕೇಸ್ ದಾಖಲಾದ ಮೇಲೆ ಮಠದ ಆಡಳಿತಾಧಿಕಾರಿ ಬಸವರಾಜನ್ ಮೇಲೆ ಹಾಸ್ಟೆಲ್ ವಾರ್ಡನ್ ರಶ್ಮಿ ಕೇಸ್ ದಾಖಲಿಸಿದ್ರು ಬಸವರಾಜನ್ ಮೇಲೂ ಎಫ್ಐಆರ್ ಆಗಿತ್ತು ಇವತ್ತು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ದ ಬಸವರಾಜನ್ ಮತ್ತು ಪತ್ನಿ ಸೌಭಾಗ್ಯಗೆ ಅಕ್ಟೋಬರ್ 10ರವರೆಗೆ ಜಾಮೀನು ಸಿಕ್ಕಿದೆ ಫಸ್ಟ್ ಟೈಮ್ ನ್ಯೂಸ್ 18 ಜೊತೆ ಮಾತನಾಡಿದ ಕೇಸ್ ಹಿಂದೆ ಮಠದವರ ಕೈವಾಡ ಇದೆ ಅಂದ್ರು ಈ ರಶ್ಮಿಯವರು ಮಾಡಿರೋ ಕೇಸಿಗೂ ನನಗೂ ಸಂಬಂಧ ಇಲ್ಲ ಇದು ಸುಳ್ಳು ಕೇಸು ಅವರಿಗೆ ಭಾವನೆ ಏನು ನಾನು ಮಕ್ಕಳನ್ನು ತಯಾರು ಮಾಡಿ ಅವರಿಗೆ ಎಲ್ಲ ರೀತಿಯಾದಂಥ ಸುಳ್ಳು ಆರೋಪಗಳನ್ನು ಮಾಡುವಂತೆ ಪ್ರೇರೇಪಿಸಿ ಆ ಮಕ್ಕಳನ್ನು ತಯಾರು ಮಾಡಿ ನಾನು ಕಂಪ್ಲೇಂಟ್ ಕೊಡ್ಸೀನಿ ಅನ್ನೋದು ಅವ್ರ ಭಾವನೆ ಈಗ ದೌರ್ಜನ್ಯ ಅಂದರೆ ಬರೀ ಇಬ್ಬರಿಗೆ ಆಗಿರಲ್ಲ ಬೇರೆಯವ್ರಿಗೆ ಆಗಿರ್ತತೆ ಕೆಲವರು ಯಾರೋ ಈಗಾಗಲೇ ಅಧಿಕಾರ 14 ವರ್ಷದಿಂದ ಏನು ಅಧಿಕಾರ ಅನುಭವಿಸ್ತಾ ಇದ್ದಾರೆ ಅವರ ಒಂದು ಪಿತೂರಿ ಇರ್ಬೋದು ನನಗೂ ಅವ್ರಿಗೂ ತಂದಿಡಲಿಕ್ಕೆ ವೈಯಕ್ತಿಕ ಏನಿಲ್ಲ ಭಯಭೀತರಾಗಿದ್ದರು ಮಕ್ಕಳು ತುಂಬ ದುಃಖದಲ್ಲಿದ್ದರು ಆದರೆ ಅವರು ರಶ್ಮಿ ಮೈಲ್ ಒಬ್ಬಳ ಮೇಲೆ ಇದು ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ಲಿಲ್ಲ ಯಾಕೆ ಅಂತಂದರೆ ಅವ್ರ ಹಿಂದೆ ಬೇರೆ ಉದ್ದೇಶನೇ ಇತ್ತು ಬಸಣ್ಣ ಅವ್ರು ಏನು ಅಡ್ಮಿನಿಸ್ಟ್ರೇಟರ್ ಆಗಿ ಅವ್ರು ಹೋಗಿ ಅವ್ರ ಕರ್ತವ್ಯ ಅವ್ರು ನಿಭಾಯಿಸಿ ಬಂದಿದ್ದಾರೆ ಅವ್ರ ತಲೆಯಲ್ಲಿ ಯಾಕೆ ಬಸವರಾಜನ್ ಅವರೇ ಇದನ್ನೆಲ್ಲ ಮಾಡಿಸ್ತಿದ್ದಾರೆ ಅಂತ ಬಂದಿದೆ ನನಗೆ ಗೊತ್ತಿಲ್ಲ ಅಕ್ಟೋಬರ್ 10 ಮತ್ತೆ ಕೇಸ್ ಇದೆ ಸತ್ಯ ಏನು ಅಂತ ಗೊತ್ತಾಗ್ತದೆ ಇದಿಷ್ಟು ಕೋರ್ಟ್ನಲ್ಲಿನ ಕಥೆಯಾದರೆ ಪೊಲೀಸರು ತನಿಖೆಗೆ ಈಗೀಗ ಜೀವ ಕೊಡ್ತಿದ್ದಾರೆ ತನಿಖೆ ಹಾದಿ 1
ಸ್ವಾಮೀಜಿ ಹತ್ರ ನಮ್ಮನ್ನ ಕಳಿಸಿದ್ದೆ ಹಾಸ್ಟೆಲ್ ವಾರ್ಡನ್ ರಶ್ಮಿ ಅನ್ನೋದು ಸಂತ್ರಸ್ತೆಯರ ಆರೋಪ. ಹೀಗಾಗಿ ಇವತ್ತು ಎರಡನೇ ಆರೋಪಿ ರಶ್ಮಿಯನ್ನ ಪೊಲೀಸರು ವಶಕ್ಕೆ ಪಡೆದು ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ಮಾಡಿದ್ರು. ಈಗ ಸಾಂತ್ವನ ಕೇಂದ್ರದಲ್ಲಿ ಪೊಲೀಸರ ವಶದಲ್ಲಿದ್ದಾರೆ. ಯಾವಾಗ ಬೇಕಿದ್ರೂ ಅರೆಸ್ಟ್ ಮಾಡಬಹುದು. ತನಿಖೆ ಹಾದಿ ಎರಡು. ಇಡೀ ಕೇಸ್ನಲ್ಲಿ ಮೊದಲ ಆರೋಪಿ ಅಂದ್ರೆ ಅದು ಮುರುಘಾ ಸ್ವಾಮೀಜಿ. ಸ್ವಾಮೀಜಿ ಬಂಧನದ ಭೀತಿಯಲ್ಲಿ ಊರು ಬಿಟ್ಟು ಹೋಗುವ ಸಾಧ್ಯತೆ ಇದೆ. ಹೀಗಾಗಿ ಪೊಲೀಸರು ಮಠದ ನಾಲ್ಕು ಗೇಟ್ಗಳಿಗೆ ಬೀಗ ಹಾಕಿದ್ದಾರೆ. ಒಂದು ಗೇಟ್ನಲ್ಲಿ ಮಾತ್ರ ಓಡಾಟಕ್ಕೆ ಅವಕಾಶ ಕೊಟ್ಟಿದ್ದು ಸ್ವಾಮೀಜಿಗೆ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಕೋರ್ಟ್ನಲ್ಲಿ ಬೇಲ್ ಸಿಕ್ಕಿಲ್ಲ. ಪೊಲೀಸರು ಸ್ವಾಮೀಜಿ ಆಪ್ತರನ್ನ ಎತ್ತಾಕೊಂಡು ಹೋಗಿ ವಿಚಾರಣೆ ಮಾಡ್ತಿದ್ದು ಸ್ವಾಮೀಜಿಯನ್ನು ಬಂಧಿಸೋ ಸಾಧ್ಯತೆ ಇದೆ. ಹೀಗಾಗಿ ಮಠದಲ್ಲಿ ಸಭೆ ನಡೆಸಿದ ಸ್ವಾಮೀಜಿ ಆಡಳಿತದಲ್ಲಿ ಕೆಲವು ಬದಲಾವಣೆ ಮಾಡಿದ್ದಾರೆ. ಅನಿತ್ ಕುಮಾರ್ ಅವರನ್ನು ಅದಕ್ಕೆ ನಮ್ಮ ವಿದ್ಯಾಪೀಠದ ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿಯಾಗಿ ನೇಮಕ ಮಾಡುವಂಥ ಒಟ್ಟು ಎರಡು ನಿರ್ಣಯ ಆಗಿದೆ. ಹೊಸರಾಜನ್ ಅವ್ರನ್ನ ಬಿಡುಗಡೆ ಮಾಡಿದ್ದಾರೆ ಮತ್ತು ಆ ಜಾಗಕ್ಕೆ ಮತ್ತೊಬ್ಬರನ್ನು ನೇಮಕ ಮಾಡುವಂಥದ್ದನ್ನು ಸ್ವಾಮೀಜಿಯವರ ನಿರ್ಣಯಕ್ಕೆ ಬಿಟ್ಟಿದ್ದಾರೆ. ಇಷ್ಟೆಲ್ಲದರ ಮಧ್ಯೆ ಸ್ವಾಮೀಜಿಯನ್ನ ಬಂಧಿಸಿ ಅಂತ ಇವತ್ತು ದಲಿತ ಪರ ಸಂಘಟನೆಗಳು ನೂರಾರು ಮಹಿಳೆಯರು ಪ್ರತಿಭಟನೆ ಮಾಡಿದ್ರು. ಜಿಲ್ಲಾಧಿಕಾರಿ ಕವಿತಾ ಅವರ ಕಾರು ಅಡ್ಡಗಟ್ಟಿ ಘೇರಾವ್ ಹಾಕಿದ್ರು. ಒಂದು ಸ್ವಲ್ಪ ಅವ್ರಿಗೆ ಮಾನವ್ಯತೆ ಇಲ್ದಂಗೆ ಇದಕ್ಕೆ ರಾಜಕೀಯ ಬಳಸ್ತಾರ ಅಂದ್ರೆ ಇದು ನಾಚಿಕೆಗೇಡಿನ ವಿಚಾರ. ಒಟ್ಟಿನಲ್ಲಿ ಸ್ವಾಮೀಜಿ ಅವರನ್ನ ಏಳು ದಿನವಾದರೂ ಯಾಕೆ ಬಂಧಿಸಿಲ್ಲ, ಯಾಕೆ ವಿಚಾರಣೆ ಮಾಡಿಲ್ಲ, ಯಾಕೆ ನೋಟಿಸ್ ಕೂಡ ಕೊಟ್ಟಿಲ್ಲ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹಾಗಾದ್ರೆ ಈ ಏಳು ದಿನಗಳ ಕಾಲ ಏನೇನಾಯ್ತು, ಪೊಲೀಸರು ಏನು ಮಾಡಿದ್ರು, ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಾದ್ರೆ, ಏಳು ದಿನದಲ್ಲಿ ಸ್ವಾಮೀಜಿ ಮೇಲೆ ದೂರಾಯಿತು. ನಜರಾಬಾದ್ ಠಾಣೆಯಲ್ಲಿ ಮೈಸೂರಲ್ಲಿ FIR ಕೂಡ ದಾಖಲಾಯಿತು. ಇದು 26/8/2022. ಹಾಗಾದ್ರೆ ಪೊಲೀಸರು ಏನ್ ಮಾಡಿದ್ರು? ಕೇಸ್ ರಿಜಿಸ್ಟರ್ ಆದ್ಮೇಲೆ ಅಧಿಕಾರಿಗಳಿಂದ ಸಭೆ ಮೇಲೆ ಸಭೆ ಆಯಿತು. ತನಿಖೆ ಹೇಗೆ ಮಾಡಬೇಕು, ಆ ತನಿಖೆ ಹಾದಿ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ರು. ಇಲ್ಲಿಗೆ ಒಂದು ದಿನ ಮುಗದೇ ಹೋಯಿತು. ಹಾಗಾದ್ರೆ ನೆಕ್ಸ್ಟ್ ಡೇ ಏನೆಲ್ಲ ಆಯಿತು? ಐವರ ಮೇಲೆ ಪಾಕ್ಸೋ ಕೇಸ್ ಆಗುತ್ತೆ. ಚಿತ್ರದುರ್ಗದಲ್ಲಿ ರಶ್ಮಿ ಒಂದು ದೂರು ಕೊಡ್ತಾರೆ, ಅದು ಬಸವರಾಜನ್ ವಿರುದ್ಧವಾಗಿ ತನ್ನ ಮೇಲೆ ಅತ್ಯಾಚಾರ ಪ್ರಯತ್ನವನ್ನ ಪಡ್ತಾರೆ ಅಂತ ಹೇಳಿ ಒಂದು ಕೌಂಟರ್ ಕೇಸ್ ಅನ್ನ ದಾಖಲು ಮಾಡ್ತಾರೆ. ಅಧಿಕಾರಿಗಳಿಂದ ಸಭೆಗಳು ನಡೆಯುತ್ತೆ. ಒಂದ್ಸಗೆ ಏನದೇ ತನಿಖೆ ಹಾದಿ ಏನ್ ಮಾಡಬೇಕು ಅಂತ ಹೇಳಿ ಚರ್ಚೆಗಳು ನಡೀತಾ ಇರುತ್ತೆ. ಇದು ಸೆಕೆಂಡ್ ಡೇನು ಕೂಡ ಇದೇ ಪ್ರೊಸೀಜರ್ ನಡೆದಿರೋದು. ಬಸವರಾಜನ್ ದಂಪತಿ ಮೇಲೆ FIR ಅತ್ಯಾಚಾರ ಯತ್ನದಡಿಯಲ್ಲಿ ಕೇಸ್ ದಾಖಲಾಗುತ್ತೆ. ಅಧಿಕಾರಿಗಳು ಅದನ್ನೇ ಮಾಡಿರೋದು, ಸಭೆ ಮೇಲೆ ಸಭೆ ಮಾಡ್ತಾರೆ, ತನಿಖೆ ಹೇಗ್ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಇನ್ನು ಎರಡನೇ ದಿನ 27/8 ಏನ್ ಮಾಡ್ತಾರೆ ಹಾಗಾದ್ರೆ, ಮೈಸೂರಿಂದ ಚಿತ್ರದುರ್ಗಕ್ಕೆ ಕೇಸ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಯಾಕಂದ್ರೆ ಅತ್ಯಾಚಾರ ಅಂದ್ರೆ ಲೈಂಗಿಕ ದೌರ್ಜನ್ಯ ಆಗಿರೋದು ಚಿತ್ರದುರ್ಗದಲ್ಲಿ ಆಗಿರೋದ್ರಿಂದ ಮೈಸೂರಲ್ಲಿ ಕೇಸ್ ಕೊಟ್ಟರು, ಬಟ್ ಆ ಪ್ರೊಸೀಜರ್ ಎಲ್ಲ ನಡಿಬೇಕಾಗಿರೋದು ಚಿತ್ರದುರ್ಗದಲ್ಲಿ ಆಗಿರೋದ್ರಿಂದ ಸಂತ್ರಸ್ತರನ್ನು ಶಿಫ್ಟ್ ಮಾಡ್ತಾರೆ, ಕೇಸ್ ಅನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಇನ್ನು ಪೊಲೀಸರು ಏನ್ ಮಾಡ್ತಾರೆ ಈ ಹಂತದಲ್ಲಿ, ಸಂತ್ರಸ್ತೆಯರಿಗೆ ಭದ್ರತೆಯನ್ನ ಕೊಡ್ತಾರೆ, ಜೊತೆಗೆ ಮಠಕ್ಕೂ ಭದ್ರತೆಯನ್ನ ಕೊಡ್ತಾರೆ. ಸೊ ಏಳು ದಿನಗಳ ಬೆಳವಣಿಗೆ ಇದಾಯಿತು. ಇನ್ನು ಮೂರನೇ ದಿನ ನಾವು ನೋಡೋದಾದ್ರೆ ಚಿತ್ರದುರ್ಗಕ್ಕೆ ಬರ್ತಾರೆ ಸಂತ್ರಸ್ತೆಯರು, ಅವರನ್ನ ಬಾಲಭವನದಲ್ಲಿ ಆಶ್ರಯ ಕೊಡ್ತಾರೆ, ಭದ್ರತೆಯನ್ನ ಅವರಿಗೆ ಒದಗಿಸ್ತಾರೆ. ಈ ಹಂತದಲ್ಲಿ ಪೊಲೀಸರು ಏನ್ ಮಾಡ್ತಾರೆ, ಸಂತ್ರಸ್ತೆಯರ ವಿಚಾರಣೆ ಆರೋಪಿಗಳ ಬಗ್ಗೆ ಮೌನವನ್ನ ವಹಿಸಿರ್ತಾರೆ. ಆಲ್ರೆಡಿ ಆಗ್ಲೇ FIR ಆಗಿರುತ್ತೆ, ಪಾಕ್ಸೋ ಕೇಸ್ ಕೂಡ ಹಾಕಿದ್ರು, ಪೊಲೀಸರು ಮಾತ್ರ ಮೌನವಾಗೇ ಇರ್ತಾರೆ. ಇನ್ನು ಮಠ ಬಿಟ್ಟು ಹೋದ ಸ್ವಾಮೀಜಿ, ಜನರು ಗಲಾಟೆ ಮಾಡ್ತಾರೆ, ಆಕ್ರೋಶ ವ್ಯಕ್ತಪಡಿಸ್ತಾರೆ. ಫೈನಲಿ ಪೊಲೀಸರು ಅವರನ್ನ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಇದು ನಾಲ್ಕನೇ ದಿನ ಆಗಿರುವಂತ ಬೆಳವಣಿಗೆ. ಸಂತ್ರಸ್ತರ ವಿಚಾರಣೆ ನಡೀತಾ ಇರುತ್ತೆ, ಅಂದ್ರೆ ಮಹಜರ್ ಮಾಡಕ್ಕೆ ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಆರೋಪಿಗಳ ವಿಷಯದಲ್ಲಿ ಪೊಲೀಸರು ನಾಲ್ಕನೇ ದಿನಾನು ಕೂಡ ಸೈಲೆಂಟ್ ಆಗೇ ಇರ್ತಾರೆ. ಆಲ್ರೆಡಿ ಅವಾಗಲೇ ಜನ ಮಾತಾಡಕ್ ಶುರು ಮಾಡಿರ್ತಾರೆ, ಯಾಕೆ ನಾಲ್ಕು ದಿನ ಆದ್ರೂ ಅರೆಸ್ಟ್ ಮಾಡಿಲ್ಲ ಅಂತ. ಅದೇ ದಿನ ಬೇಲ್ಗೆ ಸ್ವಾಮೀಜಿ ಅಂದ್ರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕ್ತಾರೆ. ರಾಷ್ಟ್ರೀಯ ಮಕ್ಕಳ ಆಯೋಗ ಎಂಟ್ರಿ ಆಗುತ್ತೆ, ಅಂದ್ರೆ ಸುಮಟೋ ಕೇಸ್ ಅನ್ನ ದಾಖಲು ಮಾಡಿಕೊಂಡು ಪ್ರಕರಣದಲ್ಲಿ ಏನೇನ್ ಆಗ್ತಾ ಇದೆ ವರದಿ ಕೊಡಿ ಅಂತ ಕೇಳುತ್ತೆ. ಸಂತ್ರಸ್ತರ ವಿಚಾರಣೆ ಆಗುತ್ತೆ ಅಂದ್ರೆ ಮಠದಲ್ಲಿ ಮಹಜರ್ ಮಾಡಕ್ ಕರ್ಕೊಂಡ್ ಬರ್ತಾರೆ, ಅಲ್ಲೂ ಒಂದಿಷ್ಟು ಲೋಪದೋಷಗಳಾಗುತ್ತೆ ಪೊಲೀಸರು ಕಡೆಯಿಂದ. ಅದು ಯಾವ ತರ ಲೋಪದೋಷ ಅಂದ್ರೆ ಆರೋಪಿ ಅಲ್ಲಿ ಇರಬಾರ್ದಾಗಿತ್ತು, ಬಟ್ ಅಲ್ಲಿ ಇರ್ತಾರೆ. ಇನ್ನು ಐದೇ ದಿನ ಅಂದ್ರೆ 30ನೇ ತಾರೀಕು ಏನಾಗುತ್ತೆ, ಶ್ರೀಗಳಿಗೆ ಮಠಾಧೀಶರು ಬೆಂಬಲ ಕೊಡ್ತಾರೆ, ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ, ಜಡ್ಜ್ ಎದುರು ವಿದ್ಯಾರ್ಥಿನಿಯರನ್ನ ಹಾಜರುಪಡಿಸ್ತಾರೆ, 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ದಾಖಲು ಮಾಡ್ಕೊಳ್ತಾರೆ. ಇನ್ನು ಮಠಕ್ಕೆ ಭದ್ರತೆ ಕೊಡ್ತಾರೆ, ಸಂತ್ರಸ್ತರನ್ನ ಕೋರ್ಟಿಗೆ ಕರ್ಕೊಂಡು ಬರ್ತಾರೆ ಪೊಲೀಸರು. ಆದ್ರೆ ಆರೋಪಿಗಳ ಗೋಜಿಗೆ ಮಾತ್ರ ಪೊಲೀಸರು ಇಲ್ಲಿ ತನಕ ಹೋಗೋದೇ ಇಲ್ಲ. ಇದು ಯಾಕೆ ಅನ್ನೋದು ಜನಸಾಮಾನ್ಯರು ಮಾಡ್ತಿರುವಂತ ಪ್ರಶ್ನೆ. ಇನ್ನು ಆರನೇ ದಿನ 31ನೇ ತಾರೀಕು ಬಸವರಾಜನ್ ಕೇಸ್ ತನಿಖೆ ಅಂದ್ರೆ ಆ ತನಿಖೆಗೆ ಸಂಬಂಧಪಟ್ಟಂತೆ ಹಾಸ್ಟೆಲ್ನಲ್ಲಿ ಕಾಕಿ ಮಹಜರನ್ನ ಶುರು ಮಾಡುತ್ತೆ. ಯಾಕಂದ್ರೆ ಅವ್ರ ಮೇಲೆ ಒಂದು ಅತ್ಯಾಚಾರದ ಯತ್ನ ಕೇಸ್ ಇದೆಯಲ್ಲ,
ಇನ್ನು ಪಾಕ್ಸೋ ಕೇಸ್ ತನಿಖೆ ಚುರುಕು ಆಗಲಿಲ್ಲ. ಆರು ದಿನ ಆದರೂ ಕೂಡ ಒಂದು ನೋಟಿಸ್ ಕೂಡ ಇಶ್ಯೂ ಮಾಡಿಲ್ಲ, ಜೊತೆಗೆ ವಿಚಾರಣೆಯನ್ನು ಕೂಡ ನಡೆಸಿಲ್ಲ ಆರೋಪಿಗಳದ್ದು. ಇನ್ನು ಮಠದ ಸುತ್ತ ಬಿಗಿ ಭದ್ರತೆಯನ್ನು ಕೈಗೊಳ್ತಾರೆ. ಆ ಬೆಳವಣಿಗೆ ನೋಡಿ ಅರೆಸ್ಟ್ ಮಾಡಬಹುದು ಅಂತ ನಿರೀಕ್ಷೆಗಳಿರುತ್ತೆ, ಅದಾಗೋದಿಲ್ಲ. ಮಠದ ಪರ ಮತ್ತೆ ವಿರುದ್ಧ ಜನರು ಪ್ರತಿಭಟನೆಯನ್ನ ಮಾಡೋಕೆ ಶುರು ಮಾಡ್ತಾರೆ. ಇನ್ನು ಆರೋಪಿಗಳ ವಿಚಾರಣೆನೂ ಮಾಡಲ್ಲ ಪೊಲೀಸರು, ಮಠಕ್ಕೆ ಭದ್ರತೆಯನ್ನ ಹೆಚ್ಚು ಮಾಡ್ತಾರೆ ಹೊರತು ಆರೋಪಿಗಳ ವಿಚಾರಣೆ ನಡೆಸಲ್ಲ, ನೋಟಿಸ್ ಇಶ್ಯೂ ಮಾಡಲ್ಲ. ಇನ್ನು ಏಳನೇ ದಿವಸ ಏನೆಲ್ಲ ಬೆಳವಣಿಗೆಗಳು ನಡೀತು ಅಂದ್ರೆ, ಈಗ ಸ್ವಾಮೀಜಿ ಬೇಲ್ ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ಬಸವರಾಜನ್ ಹಾಗೇನೆ ಪತ್ನಿಗೆ ಜಾಮೀನು ಮಂಜೂರಾಗಿದೆ, ಸ್ವಾಮೀಜಿಗೆ ಲುಕ್ಔಟ್ ನೋಟಿಸ್ ಅನ್ನು ಹೊರಡಿಸಿದ್ದಾರೆ. ಈಗ ಕೋರ್ಟ್ಗೆ ಹೋಗಿ ಬಂದರೂ ಮಠಕ್ಕೆ ಸಂತ್ರಸ್ತರಿಗೆ ಭದ್ರತೆಯನ್ನ ಕೊಟ್ಟಿದ್ದಾರೆ. ಇಷ್ಟು ಹೊರತುಪಡಿಸಿ ಪೊಲೀಸರು ಈ ಪ್ರಕರಣದಲ್ಲಿ ಏಳು ದಿನದಲ್ಲಿ ಒಂದು ಸಲನೂ ನೋಟಿಸ್ ಇಶ್ಯೂ ಮಾಡಿಲ್ಲ ಆರೋಪಿಗಳಿಗೆ, ಜೊತೆಗೆ ವಿಚಾರಣೆ ನಡೆಸಿಲ್ಲ. ಮೋರ್ ಓವರ್ ಪಾಕ್ಸೋ ಕೇಸ್ ಹಾಕಿರೋದು, ಜೊತೆಗೆ ಅಟ್ರಾಸಿಟಿ ಕೇಸ್ ದಾಖಲಾದರೂ ಕೂಡ ಯಾಕೆ ಬಂಧಿಸಿಲ್ಲ, ವಶಕ್ಕೆ ಪಡೆದಿಲ್ಲ, ಈ ಬಗ್ಗೆ ಚರ್ಚೆಗಳು ಅಫ್ಕೋರ್ಸ್ ನಡೀತಲೇ ಇದೆ. ಸೊ ಇನ್ನು ಇವತ್ತು ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ, ಅಫ್ಕೋರ್ಸ್ ಯು ಪಿ ಸಿಎಂ ರಾಜ್ಯಕ್ಕೆ ಬಂದಿದ್ರು, ಇವತ್ತು ಯೋಗಿ ಬೆಂಗಳೂರಿಗೆ ಬಂದು ಹೋದ್ರು, ನಾಳೆ ಪ್ರಧಾನಿ ಮೋದಿ ಮಂಗಳೂರಿಗೆ ಬರ್ತಾ ಇದ್ದಾರೆ. ಇಬ್ಬರು ಬಿಜೆಪಿ ದಿಗ್ಗಜರ ಕಾರ್ಯಕ್ರಮದ ಕಂಪ್ಲೀಟ್ ಚಿತ್ರಣ ನಿಮ್ಮದ. 2023 ಚುನಾವಣೆಗೆ ಬಿಜೆಪಿ ರಣಕಹಳೆ ಮೊಳಗಿಸ್ತಾ ಇದೆ. ರಾಜ್ಯದಲ್ಲಿ ಯಾವ್ಯಾವ ಭಾಗಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆಯೋ ಅಲ್ಲೆಲ್ಲ ಬಿಜೆಪಿ ಸಮಾವೇಶಗಳನ್ನು ನಡೆಸ್ತಾ ಇದೆ. ಹಳೆ ಮೈಸೂರು ಭಾಗಕ್ಕೆ ಕಣ್ಣಿಟ್ಟು ವಿಶ್ವ ಯೋಗ ದಿನಕ್ಕೆ ಮೈಸೂರಿಗೆ ಪ್ರಧಾನಿ ಮೋದಿಯವರನ್ನ ಕರೆಸಿದ್ರು. ಈಗ ಕರಾವಳಿ ಭಾಗದಲ್ಲಿ ಹಿಡಿತ ಗಟ್ಟಿಗೊಳಿಸಲು ಮತ್ತೆ ಮೋದಿಯವರನ್ನ ಕರೆತರ್ತಿದ್ದಾರೆ. ಈಗಾಗಲೇ ನಾಳೆಯ ಮೋದಿ ಕಾರ್ಯಕ್ರಮಕ್ಕೆ ಮಂಗಳೂರಲ್ಲಿ ಸರ್ವ ಸಿದ್ಧತೆಗಳು ಆಗಿವೆ. ನಾಳೆ ಮಾನ್ಯ ಮೋದಿಯವರು 12:30 ಲ್ಯಾಂಡ್ ಆಗೋದ್ರ ಮೂಲಕ ಮಂಗಳೂರನ್ನ ಪ್ರವೇಶ ಮಾಡ್ತಾರೆ. ಅವರು ವಾಪಸ್ ಹೋಗುವವರೆಗೆ ಅವರ ಭದ್ರತೆಯನ್ನು ಕಲ್ಪಿಸ್ಬೋದು, ಎಲ್ಲವನ್ನು ಕೂಡ ಮಂಗಳೂರು ಪೊಲೀಸರು ಮಾಡಿದ್ದಾರೆ. ಒಟ್ಟಾರೆ 3,000 ಪೊಲೀಸರನ್ನ ಅಧಿಕಾರಿಗಳ ಸಹಿತ ಇಲ್ಲಿ ನಿಯೋಜನೆ ಮಾಡಿದ್ದೇವೆ. ಭದ್ರತೆ ಯಾವ ಲೋಪ ಆಗದಿದ್ದ ಹಾಗೇನೆ ವಿಶೇಷವಾದಂತಹ ಮುತುವರ್ಜಿಯನ್ನು ವಹಿಸಿದ್ದಾರೆ. ನಾಳೆ ಮಂಗಳೂರಿನಲ್ಲಿ ಸುಮಾರು 3,700 ಕೋಟಿ ರೂಪಾಯಿ ಅಭಿವೃದ್ಧಿಯ ಕಾರ್ಯಕ್ರಮಗಳಿಗೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಚಾಲನೆಯನ್ನು ಕೊಡಲಿಕ್ಕೋಸ್ಕರ ಮಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಇದಕ್ಕೆ ಬೇಕಾದಂತಹ ಎಲ್ಲ ಸಕಲ ವ್ಯವಸ್ಥೆಯನ್ನ ಸಿದ್ಧತೆಯನ್ನ ಜಿಲ್ಲಾಡಳಿತದ ಕಡೆಯಿಂದ ನಾವು ಅಂತಿಮ ಹಂತದ ತಯಾರಿಯನ್ನ ಪೂರ್ಣಗೊಳಿಸಿದ್ದೇವೆ. ರಾಜಕಾರಣದ ದೃಷ್ಟಿಯಿಂದನೂ ಕೂಡ ನಮಗೆಲ್ಲರಿಗೂ ಕೂಡ ಹೊಸ ಉತ್ಸಾಹ ಪ್ರಧಾನಮಂತ್ರಿಗಳ ಆಗಮನದಿಂದ ಖಂಡಿತ ಆಗೇ ಆಗುತ್ತೆ. 3,000 ಜಾಸ್ತಿ ಸಿಬ್ಬಂದಿ, ಅದು ಎಲ್ಲ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯಿಂದ ಮತ್ತು 5 ಹೊರಗಿನ ಜಿಲ್ಲೆಯಿಂದ SPಗಳು ಬಂದಿದ್ದಾರೆ. ಇಲ್ಲಿ ಕಾರ್ಯಕ್ರಮ ಸ್ಥಳದಲ್ಲಿ CCTV ಕ್ಯಾಮ್ರಾ ಏನಿದೆ ಅದು ಎಲ್ಲ ಕರೆಕ್ಟಾಗಿದ್ದು ಇರಬೇಕು ನಿರ್ದೇಶನವನ್ನು ನಾವು ಕೊಟ್ಟಿದ್ದೀವಿ. ಸಾರ್ವಜನಿಕ ಯಾರು ಬರ್ತಾರೆ ಅವರು ಯಾವುದು ಲೈಟರ್ ಆಗಲಿ, ಯಾವುದು ಮ್ಯಾಚ್ ಬಾಕ್ಸ್ ಆಗಲಿ, ಯಾವುದು ಬಾಟ್ಲಿ ಆಗಲಿ ತೊಗೊಂಡು ಬರಬಾರ್ದು. ಅದು ನಾವು ಅವರಿಗೆ ಮೊದಲೇ ಅವರಿಗೆ ನಾವು ಸೂಚನೆ ನಾವು ಅವ್ರಿಗೆ ನೀಡ್ತಾ ಇದ್ವಿ ತಮ್ಮ ಮೂಲಕ. ಕರಾವಳಿಗೆ ಪ್ರಧಾನಿ ಬಂದು ಹೋಗ್ತಾ ಇರೋದು ಬಿಜೆಪಿ ಪಾಲಿಗೆ ದೊಡ್ಡ ಹುಮ್ಮಸ್ಸು ತಂದಿದೆ. ಈ ಮಧ್ಯೆ ಇವತ್ತು ಬೆಂಗಳೂರಿಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಬಂದಿದ್ರು. ನೆಲಮಂಗಲದ ಬಳಿ ನಿರ್ಮಾಣ ಆಗಿರುವ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಜ್ಞಾನ ಕೇಂದ್ರ ಉದ್ಘಾಟಿಸಿದ್ರು. ವೀರೇಂದ್ರ ಹೆಗಡೆ, ನಿರ್ಮಲಾನಂದ ಸ್ವಾಮೀಜಿ ಹಾಗೂ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಕರ್ನಾಟಕವನ್ನ ಯೋಗಿ ಹಾಡಿ ಹೊಗಳಿದ್ರು. तो मुझे बताया गया कि इस कार्यक्रम को आशीर्वाद प्राप्त होगा निर्मलानंद नाथ जी का, कर्नाटक के माननीय मुख्यमंत्री जी का और स्वयं डॉक्टर वीरेंद्र हेगड़े जी का सानिध्य प्राप्त होगा. तो मैंने कहा मैं भी एक योगी और स्वामी निर्मलानंद नाथ जी भी एक योगी. बोमई जी हमारे लोकप्रिय मुख्यमंत्री के रूप में और एक योगी के रूप में वह भी कर्नाटक की सेवा का काम कर रहे हैं. ಯೋಗಿ ಬಂದು ಹೋಗಿದ್ದಾರೆ, ನಾಳೆ ಪ್ರಧಾನಿ ಮೋದಿ ಕೂಡ ಬರ್ತಿದ್ದು ಎಲೆಕ್ಷನ್ ಮುಗಿಯುವವರೆಗೂ ಬಿಜೆಪಿ ಪರ ಅಗ್ರ ನಾಯಕರ ಭೇಟಿ ಮುಂದುವರಿಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸರ್ಕಾರ ಬದುಕಿದೆಯೋ ಸತ್ತೋಗಿದೆಯೋ ಹೀಗಂತ ನಾವು ಕೇಳ್ತಾ ಇಲ್ಲ, ಮಳೆಯಿಂದ ನೊಂದ ಜನ ಕೇಳ್ತಾ ಇದ್ದಾರೆ, ಉದ್ಯಮಿಗಳು ಕೇಳ್ತಾ ಇದ್ದಾರೆ. ಬೆಂಗಳೂರಿನ ITBT ಕಂಪನಿಗಳಲ್ಲಿರುವ ಏರಿಯಾಗಳೆಲ್ಲ ಜಲಸಮಾಧಿಯಾಗಿದೆ. ಮಳೆ ನಿಂತು 3 ದಿನವಾದರೂ ರಸ್ತೆಯಲ್ಲಿ ನೀರು ಕಮ್ಮಿಯಾಗಿಲ್ಲ. 2-3 ಅಡಿ ನಿಂತ ನೀರಲ್ಲೇ ವಾಹನಗಳು ಓಡಾಡ್ತಿವೆ. ಹೆಚ್ಚು ತೆರಿಗೆ ಕಟ್ಟುವ ಉದ್ಯಮಿಗಳು, ಅದರಲ್ಲೂ ಮೋಹನ್ ದಾಸ್ ಪೈ ಪ್ರಧಾನಿ ಮೋದಿಯವರನ್ನೇ ಟ್ಯಾಗ್ ಮಾಡಿ ಟ್ವೀಟ್ ಹಾಕಿ ಸರ್ಕಾರಕ್ಕೆ ಚೀಮಾರಿ ಹಾಕಿದ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿ ದೂರು ಕೊಟ್ಟಿದ್ದಾರೆ. ಅವರು ಮೊನ್ನೆ ನನಗೂ ಭೇಟಿ ಹಾಕಿದ್ರು. ಅವರು ಹೇಳಿರೋದು ಮಳೆಯಿಂದ ಬಹಳ ಜಾಸ್ತಿ ಹಾಳಾಗಿದೆ, ಅದನ್ನು ತಕ್ಷಣ ಮಾಡ್ರಿ ಅಂತ ಮುಖ್ಯಮಂತ್ರಿಗಳು ಅದನ್ನು ಗಮನಕ್ಕೆ ತೆಗೆದುಕೊಂಡಿದ್ದಾರೆ, ನಾವು ಮಾಡ್ತೀವಿ ಅದನ್ನು. 2 ದಿನಗಳಲ್ಲಿ ಬೆಂಗಳೂರಲ್ಲಿ ಇನ್ವೆಸ್ಟ್ ಕರ್ನಾಟಕ ಕಾರ್ಯಕ್ರಮ ಇದೆ. ಇಂಥ ಟೈಮ್ನಲ್ಲಿ ಬೆಂಗಳೂರಿನ ಮಾನ ಹರಾಜಾಗ್ತಿದ್ದು ಇವತ್ತು ಸಿಎಂ ಸಿಟಿ ರೌಂಡ್ಸ್ ಹಾಕಿದ್ರು, ಅದು ಕಾಟಾಚಾರಕ್ಕೆ.
ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ, ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಇದೆ ಎಲ್ಲವನ್ನು ಕೂಡ ತೆಗೆದುಹಾಕಬೇಕು, ನಿರ್ದಕ್ಷಿಣವಾಗಿ ತೆಗೆದುಹಾಕಬೇಕು. ಮತ್ತು ಸ್ಪೆಸಿಫಿಕ್ ಆಗಿ ನಾವು ಮ್ಯಾಪ್ ಇಟ್ಕೊಂಡು ಮ್ಯಾಪ್ನಲ್ಲಿ 30 ಮೀಟರಿಂದ ಪ್ರಾರಂಭ ಆಗಿ ಅದು 100 ಮೀಟ್ರಿಗೆ ಬಂದು ಮತ್ತೆ 8 ಮೀಟರ್ ಆಗಿರುವಂಥದ್ದು ನಾವೆಲ್ಲ ನೋಡ್ತೀವಿ ಈ ಥರ. ಅದರಿಂದ ಒಂದೇ ಕನ್ಸಿಸ್ಟೆಂಟ್ ಆಗಬೇಕು, ಲೈನ್ ಔಟ್ ಹಾಕಬೇಕು, ಯಾರ್ಯಾರು ಎನ್ಕ್ರೋಚ್ ಮಾಡಿದ್ರೆ ಅವನು ನಿರ್ದಕ್ಷಿಣವಾಗಿ ತೆಗಿಬೇಕು ಅನ್ನುವಂಥ ಬಹಳ ಸ್ಪಷ್ಟವಾದ ಆದೇಶ ಕೊಟ್ಟರು. ಇದು ಬೆಂಗಳೂರಿನ ಕಥೆಯಾದರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾಕಷ್ಟು ಅನಾಹುತಗಳಾಗಿವೆ. ಮಂಡ್ಯದಲ್ಲಿ ಸಾಹುಕಾರ್ ಚೆನ್ನಯ್ಯ ಬಡಾವಣೆಯಲ್ಲಿ ಮಳೆಗೆ ಮನೆಗೋಡೆ ಕುಸಿದು ವೃದ್ಧೆ ಪಾರ್ವತಿಬಾಯಿ ಸಾವನ್ನಪ್ಪಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಅಣ್ಣೂರಲ್ಲೂ ಕೊಟ್ಟಿಗೆ ಮನೆ ಕುಸಿದು 5 ಕುರಿಗಳು ಸಾವನ್ನಪ್ಪಿವೆ. ಇನ್ನೊಂದು ಕಡೆ ಯಳಂದೂರು ತಾಲೂಕಿನ ಮಂಬಳ್ಳಿಯಲ್ಲಿ ಸ್ಮಶಾನವಿಲ್ಲದೆ ಪಂಚಾಯಿತಿ ಆವರಣದಲ್ಲಿ ಶವ ಸಂಸ್ಕಾರಕ್ಕೆ ಗ್ರಾಮಸ್ಥರು ಗುಂಡಿ ತೆಗೆದ್ರು. ಆಗ ತಹಶೀಲ್ದಾರ್ ಹಾಗೂ ಪೊಲೀಸ್ ಅಧಿಕಾರಿಗಳು ಮನವೊಲಿಸಿದ್ರು. ಇಷ್ಟೆಲ್ಲ ಆದ್ಮೇಲೆ ಉಸ್ತುವಾರಿ ಸಚಿವರು ಮಳೆ ಹಾನಿ ಪ್ರದೇಶಕ್ಕೆ ಬಂದಾಗ ಜನ ಸಿಟ್ಟಿಗೆದ್ರು. ಗದಗ ಜಿಲ್ಲೆಯಲ್ಲಿ ಮಲಪ್ರಭಾ ನದಿ ಸೇತುವೆ ಮುಳುಗಡೆಯಾಗಿ ಹೊಳೆ ಆಲೂರು ಬಾದಾಮಿ ಸಂಪರ್ಕ ಕಡಿತವಾಗಿದೆ. ರಾಯಚೂರಿನ ಲಿಂಗಸಗೂರು ತಾಲೂಕಿನ ಪರಂಪುರ ತಾಂಡಾದ 4 ಮನೆಗಳು ಸರಣಿಯಾಗಿ ಕುಸಿದಿವೆ. ಸ್ಥಳಕ್ಕೆ ಅಧಿಕಾರಿಗಳು ಬರ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗುರುಸಣಗಿ ಕ್ಯಾತನಾಳ ಮನಗನಾಳ ವಡಗೇರದಲ್ಲಿ ಹತ್ತಿ ಹೆಸರು ಬೇಳೆ ಹಾನಿಯಾಗಿದೆ. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಡೋಣವಾಡ ಗ್ರಾಮದಲ್ಲಿ ಮಳೆ ಅಂತ ಊರಲ್ಲಿ ಕರೆಂಟ್ ಕಟ್ ಆಗಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡು ದೇವಸ್ಥಾನವನ್ನೇ ಖದೀಮರು ದೋಚಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ಗೆ ಮುದ್ದ ಹನುಮೇಗೌಡ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇದರ ಹಿಂದೆ 16 ಲೆಕ್ಕಾಚಾರಗಳಿದ್ದು ಅದರ ರಿಪೋರ್ಟ್ ನಿಮ್ಮುಂದೆ. 1989 2019 ಚುನಾವಣೆಗೆ ನಿಲ್ತಕ್ಕಂತ ಅವಕಾಶಗಳನ್ನ ನನಗೆ ನಿರಾಕರಿಸಲಾಗಿದೆ, ತಪ್ಪಿಸಲಾಗಿದೆ. ಇವತ್ತು ನನ್ನನ್ನು ಈ ಅನಿವಾರ್ಯ ಪರಿಸ್ಥಿತಿಗೆ ದೂಡಿದೆ. ಕೇಳಿದ್ರಲ್ಲ ಮುದ್ದ ಹನುಮೇಗೌಡರ ಮಾತನ್ನ. ತುಮಕೂರು ಜಿಲ್ಲೆಯ ಪ್ರಭಾವಿ ನಾಯಕ ಮುದ್ದ ಹನುಮೇಗೌಡ ಇವತ್ತು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ. ರಾಜೀನಾಮೆಗೂ ಮೊದಲು ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಆಮೇಲೆ ಡಿಕೆ ಶಿವಕುಮಾರ್ ಮನೆಗೂ ಬಂದು ಚರ್ಚೆ ಮಾಡಿದ್ರು. ಈಗ ಇದ್ದಕ್ಕಿದ್ದಂತೆ ರಾಜೀನಾಮೆ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಕಾಂಗ್ರೆಸ್ನಿಂದ ಆಗಿರೋ ಅನ್ಯಾಯ. ನಾನು ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗೆ 2023 ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ಅಂತ ಅನ್ನೋದು ಅಲ್ಲಿಯ ಜನಗಳ ಇಚ್ಛೆಯನ್ನು ಇವತ್ತು ನಾನು ತೊರಿತಕ್ಕಂಥ ನಿರ್ಧಾರ ಮಾಡಿದ್ದೀನಿ. ಪಕ್ಷದಿಂದ ನನ್ನನ್ನು ಬಿಡುಗಡೆ ಮಾಡಿ ಅಂತ ನನ್ನ ಮತನ ಉಪಯೋಗಿಸಿದ್ದೀನಿ. ಕಾಂಗ್ರೆಸ್ ಬಿಟ್ಟ ಮುದ್ದ ಹನುಮೇಗೌಡ ತುಮಕೂರು ನಗರ ಕುಣಿಗಲ್ ಗುಬ್ಬಿಯಲ್ಲಿ ಪ್ರಭಾವಿ. ಹೀಗಿದ್ರು 2019 ಲೋಕಸಭೆ ಟಿಕೆಟ್ ಕೈ ತಪ್ಪಿಸಿದ್ರು. ಒಟ್ಟು 4 ಸಲ ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಮೇಸ್. ಪಕ್ಷದಲ್ಲಿ ಉನ್ನತ ಸ್ಥಾನಮಾನದ ಭರವಸೆ ಹುಸಿ. ಈಗ 2023 ಕುಣಿಗಲ್ ಕ್ಷೇತ್ರಕ್ಕೆ ಟಿಕೆಟ್ ಕೇಳಿದ್ರು. ಡಿಕೆಶಿ ಸಂಬಂಧಿ ಡಾಕ್ಟರ್ ರಂಗನಾಥ್ ಹಾಲಿ ಶಾಸಕರು. ಕುಣಿಗಲ್ ಟಿಕೆಟ್ ನೀಡಲು ಕಾಂಗ್ರೆಸ್ ನಿರಾಕರಣೆ. ಸಾಮರ್ಥ್ಯಕ್ಕೆ ತಕ್ಕಂತೆ ಪಕ್ಷ ನಡೆಸಿಕೊಳ್ತಿಲ್ಲ ಎಂಬ ಬೇಸರ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ರಾಜೀನಾಮೆ. ಬಿಜೆಪಿಗೆ ಸೇರಲು ಈಗಾಗಲೇ ಎಲ್ಲ ಸಿದ್ಧತೆಗಳು ಆಗಿದೆ. ಆದರೂ ಡಿಕೆ ಶಿವಕುಮಾರ್ ಮುದ್ದ ಹನುಮೇಗೌಡರ ಬಗ್ಗೆ ಹೇಳಿದಿಷ್ಟು. ಬೆಳಗ್ಗೆ ಬಂದ್ರು, ಭೇಟಿ ಮಾಡಿದ್ರು, ಚರ್ಚೆ ಮಾಡಿದ್ದೇವೆ. ಅವ್ರ ಆಸೆ ತಪ್ಪೇನಿಲ್ಲ. ಅವರು ನನ್ನ ತೀರ್ಮಾನ ತಿಳಿಸಿ ನಿಮ್ಗೆ ಅಂತ ಹೇಳಿದ್ದಾರೆ. ನಾವು ಅವ್ರ ಹತ್ರ ಮಾತಾಡಿದೀವಿ, ಏನ್ ಮಾತಾಡಿದೀವಿ ಅಂತ ಹೇಳಲಿಕ್ಕೆ ನನ್ನ ತಯಾರಿಲ್ಲ. ಮುದ್ದ ಹನುಮೇಗೌಡರ ರಾಜೀನಾಮೆ ಕಾಂಗ್ರೆಸ್ ಪಕ್ಷಕ್ಕೆ ಅದರಲ್ಲೂ ತುಮಕೂರಲ್ಲಿ ದೊಡ್ಡ ಹೊಡೆತ ಕೊಡುತ್ತಾ ಅನ್ನೋದಕ್ಕೆ 2023 ಎಲೆಕ್ಷನ್ ಅಲ್ಲಿ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಆಪರೇಷನ್ ಕಮಲದ ವಿರುದ್ಧ ಆಮ್ ಆದ್ಮಿ ಸಿಬಿಐಗೆ ದೂರನ್ನು ಕೊಟ್ಟಿದೆ. ಇನ್ನೊಂದು ಕಡೆ ದೆಹಲಿಯಲ್ಲಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದು ರಾಜಕೀಯ ಸಮರ ಜೋರಾಗ್ತಾ ಇದೆ. ಆಪರೇಷನ್ ಕಮಲದ ವಿರುದ್ಧ ಆಪ್ ಸಮರ. ಬಿಜೆಪಿ ಆಪರೇಷನ್ ಕಮಲಕ್ಕೆ 6,300 ಕೋಟಿ ಹಣ ಖರ್ಚು ಮಾಡಿದೆ ಅಂತಿದ್ದ ಆಮ್ ಆದ್ಮಿ ಈಗ ಬಿಜೆಪಿ ವಿರುದ್ಧ ಮಹಾಸಮರ ಸಾರಿದೆ. ಬಿಜೆಪಿ ವಿರುದ್ಧ ಆಮ್ ಆದ್ಮಿ ಪಕ್ಷದವರು ದೆಹಲಿ ಸಿಬಿಐಗೆ ದೂರು ಸಲ್ಲಿಸಿದ್ದಾರೆ. ದೇಶಾದ್ಯಂತ ಬಿಜೆಪಿ 277 ಶಾಸಕರನ್ನ ಖರೀದಿಸಿದೆ. ಆಪರೇಷನ್ ಕಮಲಕ್ಕೆ 6,300 ಕೋಟಿ ಹಣ ಖರ್ಚು ಮಾಡಿದೆ. 6,300 ಕೋಟಿ ಹಣ ಎಲ್ಲಿಂದ ಬಂತು, ಯಾರ ಹಣ?
ಒಬ್ಬೊಬ್ಬ ಶಾಸಕರಿಗೂ 20 ಕೋಟಿ ಆಫರ್ ಕೊಟ್ಟಿದೆ. ಕರ್ನಾಟಕ, ಗೋವಾ, ಮಹಾರಾಷ್ಟ್ರದಲ್ಲೂ ಆಪರೇಷನ್ ನಡೆದಿದೆ. ಹಣ ಬೇಡ ಅಂದವರ ಮೇಲೆ ಸಿಬಿಐ, ಐಟಿ, ಇಡಿ ದಾಳಿ ಆಗ್ತಾ ಇದ್ದು ಕೂಲಂಕುಷ ತನಿಖೆ ನಡೆಸಿ ಅಂತ ಸಿಬಿಐಗೆ ದೂರು ಸಲ್ಲಿಸಿದೆ ಆಪ್. ಮೊದಲು ಸಿಬಿಐ ಅಧಿಕಾರಿಗಳು ದೂರು ಸ್ವೀಕರಿಸಲಿಲ್ಲ. 2 ಗಂಟೆ ಪ್ರತಿಭಟನೆ ಮಾಡಿದ ಮೇಲೆ ದೂರು ಪಡೆದಿದ್ದಾರೆ ಅಂತ ಆಮ್ ಆದ್ಮಿ ಆರೋಪಿಸಿದೆ. The CBI director or any senior officer of the CBI, we want an investigation into Operation Lotus, where 277 MLAs have been brought across different parts of the country. Who is paying for it? Where is the money coming from? ಈ ಮಧ್ಯೆ ಲೆಫ್ಟಿನೆಂಟ್ ಗವರ್ನರ್ ಕಚೇರಿ ಎದುರು ಇವತ್ತು ಆಮ್ ಆದ್ಮಿ ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಪೊಲೀಸರು ಕೊನೆಗೆ ಎಲ್ಲರನ್ನೂ ವಶಕ್ಕೆ ಪಡೆದ್ರು. ಇನ್ನೊಂದು ಕಡೆ ಆಮ್ ಆದ್ಮಿ ಸರ್ಕಾರದ ವಿರುದ್ಧ ಬಿಜೆಪಿಯು ಪ್ರತಿಭಟನೆ ಮಾಡಿ ಕೇಜ್ರಿವಾಲ್ ಪ್ರತಿಕೃತಿ ದಹಿಸಿದ್ರು. ಯೋರ್ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪೋರ್ಚುಗಲ್ ಪ್ರವಾಸದಲ್ಲಿದ್ದ ಭಾರತೀಯ ಗರ್ಭಿಣಿ ಮೃತಪಟ್ಟಿದ್ದಾರೆ. ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೋರ್ಚುಗಲ್ ಆರೋಗ್ಯ ಸಚಿವೆ ಡಾ ಮಾರ್ಟಾ ಟೆಮಿಡೋ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಪೋರ್ಚುಗಲ್ನ ಅತಿದೊಡ್ಡ ಆಸ್ಪತ್ರೆ ಲೆಸ್ಬೆನ್ನ ಸಂತ ಮರಿಯಾ ಆಸ್ಪತ್ರೆಯಲ್ಲಿ ಮಗುವಿನ ಜನನಕ್ಕೆ ಸಂಬಂಧಿಸಿದ ಸೇವೆಯ ಘಟಕ ಫುಲ್ಲಾಗ್ಬಿಟ್ಟಿತ್ತು. ಹೀಗಾಗಿ ಬೇರೆ ಆಸ್ಪತ್ರೆಗೆ ಸಾಗಿಸುವ ವೇಳೆ 34 ವರ್ಷದ ಭಾರತೀಯ ಮೂಲದ ಗರ್ಭಿಣಿ ಹೃದಯ ಸ್ತಬ್ಧವಾಗ್ಬಿಟ್ಟಿತ್ತು. ಆಮೇಲೆ ಆಪರೇಷನ್ ಮಾಡಿ ಮಗುವನ್ನ ಉಳಿಸಿದ್ರು, ಆದರೆ ತಾಯಿ ಬದುಕಲಿಲ್ಲ. ಘಟನೆಗೆ ಪೋರ್ಚುಗೀಸ್ ರಾಷ್ಟ್ರದಾದ್ಯಂತ ಭಾರೀ ಟೀಕೆ ವ್ಯಕ್ತವಾಗಿದ್ದಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸರ್ಕಾರ ತನಿಖೆಗೂ ಆದೇಶಿಸಿದೆ. ವೆಲ್ಕಮ್ ಬ್ಯಾಕ್. ಮುರುಘಾಶ್ರೀಗಳ ವಿಚಾರದಲ್ಲಿ ಲೇಟೆಸ್ಟ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಮುರುಘಾಶ್ರೀ ವಿಚಾರಣೆ ನಡೆಸುವಂತ ಚಾನ್ಸಸ್ ಇದೆ. ಚಿತ್ರದುರ್ಗ ನಗರದಾದ್ಯಂತ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಎಲ್ಲಾ ಕಡೆ ಬ್ಯಾರಿಕೇಡ್ ಹಾಕಿ ಹೈ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಸದ್ಯಕ್ಕೆ ಮಠದಲ್ಲೇ ಇದ್ದಾರೆ ಅಕ್ಯೂಸ್ ನಂಬರ್ 1, ಆರೋಪಿ ನಂಬರ್ 1 ಮುರುಘಾ ಸ್ವಾಮೀಜಿ. ಪೊಲೀಸರ ಸುಪರ್ದಿಯಲ್ಲಿದ್ದಾರೆ A2. ಹಾಸ್ಟೆಲ್ನ ವಾರ್ಡನ್ ರಶ್ಮಿ, ಉಳಿದ 3 ಪ್ರಮುಖ ಆರೋಪಿಗಳು ನಾಪತ್ತೆಯಾಗಿದ್ದಾರೆ, ಅಪ್ಸ್ಕ್ಯಾಂಡ್ ಆಗಿದ್ದಾರೆ. A3 ಮಠದ ಉತ್ತರಾಧಿಕಾರಿ ಬಸವಾದಿತ್ಯ ನಾಪತ್ತೆಯಾಗಿದ್ದಾರೆ. A4 ಮಠದ ಕಾರ್ಯದರ್ಶಿ ಪರಮಶಿವಯ್ಯ ನಾಪತ್ತೆ. A5 ವಕೀಲ ಗಂಗಾಧರಯ್ಯ ಅವರು ನಾಪತ್ತೆಯಾಗಿದ್ದಾರೆ. ಬಟ್ A2 ಈಗ ರಶ್ಮಿ ಪೊಲೀಸರ ಸುಪರ್ದಿಯಲ್ಲಿದ್ದಾರೆ. ಈ ಪಾಕ್ಸೋ ಕೇಸ್ನಲ್ಲಿ A1 ಆರೋಪಿಯಾಗಿರೋದು ಶ್ರೀಗಳು. 7 ದಿನ ಆಗಿದೆ ಪ್ರಕರಣ ದಾಖಲಾಗಿ, FIR ಆಗಿ, ಅಟ್ರಾಸಿಟಿ ಕೇಸ್ ಕೂಡ ಬುಕ್ ಆಗಿದೆ. ಇಷ್ಟೆಲ್ಲ ಆದರೂ ಪೊಲೀಸರು ಮೌನ ವಹಿಸಿದ್ಯಾರಲ್ಲ, ಅದ್ರ ಬಗ್ಗೆನೂ ಈಗ ಚರ್ಚೆ ನಡೀತಾ ಇದೆ. ಇನ್ಫ್ಯಾಕ್ಟ್ ಒಂದು ಸಲನೂ ವಿಚಾರಣೆಗೆ ಒಳಪಡಿಸಿಲ್ಲ, ನೋಟಿಸ್ ಇಶ್ಯೂ ಮಾಡಿಲ್ಲ. ಹಾಗಾದ್ರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅಂತಾನು ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ರು. ಇವಾಗಿನ ಬೆಳವಣಿಗೆ ನೋಡ್ತಾ ಇದ್ರೆ ಎಲ್ಲ ಕಡೆ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ, ಬ್ಯಾರಿಕೇಡ್ ಅಳವಡಿಕೆ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಈಗ ಶ್ರೀಗಳನ್ನ ತಮ್ಮ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗ ಆಲ್ರೆಡಿ ಮಠಕ್ಕೆ ಡಾಕ್ಟರ್ಸ್ ಕೂಡ ಬಂದಿದ್ದಾರೆ, ಅಂದ್ರೆ ಮೆಡಿಕಲ್ ಚೆಕಪ್ ಮಾಡುವಂತ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರ್ವೈಸ್ ಡಾಕ್ಟರ್ಸ್ ಯಾಕೆ ಬರ್ತಾರೆ ಮಠಕ್ಕೆ? ಇಲ್ಲಾಂದ್ರೆ ಹಾಸ್ಪಿಟಲ್ಗೆ ಅವ್ರನ್ನ ಕರ್ಕೊಂಡು ಹೋಗಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಇದು ಲೈಂಗಿಕ ದೌರ್ಜನ್ಯ ಕೇಸ್ ಆಗಿರೋದ್ರಿಂದ ಮೆಡಿಕಲ್ ಟೆಸ್ಟ್ ಅನ್ನ ಮಸ್ಟ್ ಅಂಡ್ ಶುಡ್ ಆಗಿ ಮಾಡಲೇಬೇಕಾಗುತ್ತೆ. ಅದು ಪ್ರೊಸೀಜರ್. ಇಷ್ಟು ದಿನದಲ್ಲಿ ಅದು ಮುಗ್ದು ಹೋಗ್ಬೇಕಾಗಿತ್ತು, ಆದ್ರೆ 7 ದಿನ ಆಗಿದೆ. ಸೊ ಈಗ ಪೊಲೀಸರು ಆಕ್ಟಿವ್ ಆದಂಗೆ ಕಾಣಿಸ್ತಾ ಇದೆ. ಈಗ ನಿನ್ನೆಯಿಂದ ಮಠದಲ್ಲಿ ಸುತ್ತಮುತ್ತ ಎಲ್ಲ ಗೇಟ್ಗಳಿಗೆ ಬೀಗ ಹಾಕಿ ಒಂದೇ ಗೇಟಲ್ಲಿ ಎಂಟ್ರೆನ್ಸ್ ಮತ್ತೆ ಎಕ್ಸಿಟ್ ಅಂತ ಮಾಡಿಟ್ಟಿದ್ರು. ಇದಾಗಿತ್ತು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಬಿಗ್ ಸ್ಟೋರಿ ನೋಡೋ ಟೈಮ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.